स्वागत ನಾನು ಪೂಜಾರಮ್ಮಪ್ಪ ಅರಕಲಗೂಡು ನ್ಯಾಯಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ವಕೀಲರ ಭವನ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಸಹಯೋಗದೊಂದಿಗೆ ವಕೀಲರ ಸಂಘದ ಅಧ್ಯಕ್ಷರ ಅರುಣ್ ಕುಮಾರ್ ನೇತೃತ್ವದಲ್ಲಿ ನೂತನ ವಕೀಲ ಭವನದ ಉದ್ಘಾಟನಾ ಸಮಾರಂಭ ನೆರವೇರಿಸಿದರು भवन उद्घाटन न्यायमूर्ति कर्नाटक उच्च न्यायालय प्रसन्न बी वारेलर नेरवे के सोमशेखर न्यायमूर्ति कर्नाटक उच्च न्यायालय श्री एस अब्दुल नजीर विशांत न्यायमूर्ति सर्वोच्च न्यायालय श्री आर देवराज कर्नाटक उच्च न्यायालय एच पी संदेश कर्नाटक उच्च न्यायालय श्री गोपालय्यनवर उस्तुवारी सचिव गोपालय्यनवर इदे संदर्भदल्ली कार्यक्रम न्यायमूर्ति कर्नाटक उच्च न्यायालय प्रसन्न बी वारळेयवर आंग्ल भाषेयल्लि मातनाडि ननगे करेदु ई वकीलर भवन उद्घाटने माडलु अवकाश नीडिदु ननगे तुंबा संतोषवागिदे ई देशद रथवन्नु युव समूह एळेयबेकागिदे हलवु शाला मक्कळु कालेजु विद्यार्थिगळिगे बंदिद्दीरि संतोष निमगे यावुदे असाध्यवादद्दु इल्ल साधिसुव छल निमगिरलि एंदरु युव वकील समूह श्रद्धा निष्ठा हादली केस भारत आड़ांग व्यवस्थे अति मुख्यवाद बार असोसिएशन मुख्यवाद अंग सार्वजनिक न्याय को प्रमुख पात्र वह वकील भवन उत्तम एला सौकर्यू उत्तम कटे अत्याधुनिक तंत्रज्ञान कूड़ी कंप्यूटर को सह इतने ಯಾವ ಕಾರಣಕ್ಕೂ ಉದ್ಘಾಟನೆ ಆಗಿದೆಯೋ ಅದು ಸದುಪಯೋಗವಾಗಲಿ ಎಂದರು ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಸೋಮಶೇಖರ್ ಆಂಗ್ಲ ಭಾಷೆಯಲ್ಲಿ ಮಾತನಾಡಿ ಬಾಬಾಸಾಹೇಬ್ ಅಂಬೇಡ್ಕರ್ ರವರ ಚಿಂತನೆಯ ಪ್ರಕಾರ ಈ ಬೃಹತ್ ದೇಶದಲ್ಲಿ ನಾವೆಲ್ಲರೂ ಈ ದೇಶದ ಪ್ರಜೆಗಳು ನಾವು ಇರುವಷ್ಟು ದಿನ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರಬೇಕು ನ್ಯಾಯಾಂಗ ಎಂದರೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕನ್ನು ರಕ್ಷಿಸಬೇಕು ಇದರ ಜೊತೆಗೆ ವಕೀಲರು ಸಹ ಕೈಜೋಡಿಸಬೇಕು ಸರ್ವಧರ್ಮ ನೀತಿಯಿಂದ ಮಾನವತೆವಾದಿಯಿಂದ ಯಾವುದೇ ಪ್ರಕರಣದಲ್ಲಿ ನ್ಯಾಯ ನೀಡುವ ಪ್ರಯತ್ನ ಮಾಡಬೇಕು ವಕೀಲರು ಹಲವು ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡಿ ವ್ಯವಸ್ಥೆ ಹಾಳಾಗುವಂತೆ ಮಾಡುವ ಗುಣವನ್ನು ಬಿಡಬೇಕು ವ್ಯಕ್ತಿ ಮತ್ತು ಅವನ ಸ್ವತಂತ್ರ ಆಧಾರದ ಮೇಲೆ ಯೋಚಿಸಿ ಧರ್ಮದ ಪ್ರಕಾರ ರೂಲ್ ಆಫ್ ಲಾ ನಂತೆ ನಡೆಯಬೇಕು ಎಲ್ಲಾ ಧರ್ಮಗಳ ಸಾರ ಏನೆಂದರೆ ನಾವು ಮನುಷ್ಯರಾಗಿರಬೇಕು ಎಲ್ಲಾ ಪ್ರಾಣಿಗಳ ಗುಣವನ್ನು ನಾವು ಕಲಿತಿದ್ದೇವೆ ಆದರೆ ಪ್ರಾಣಿಗಳು ನಮ್ಮ ಬುದ್ಧಿಯನ್ನು ಕಲಿತಿದ್ದರೆ ಸಮಾಜ ಏನಾಗುತ್ತಿತ್ತು ಅರ್ಥ ಮಾಡಿಕೊಳ್ಳಿ ಆದರಿಂದ ಮಾನವರಾಗಿ ಬದುಕಬೇಕೆಂದರು ಜಿಲ್ಲೆಯ ಉನ್ನತ ಅಧಿಕಾರಿಗಳು ಹೊಂದಾಣಿಕೆಯಿಂದ ಜ್ಞಾನದಿಂದ ನಡೆದರೆ ಜಿಲ್ಲೆ ಶಾಂತಿಯುತವಾಗಿರುತ್ತದೆ ಅದನ್ನು ಅಧಿಕಾರಿಗಳು ಮೈಗೂಡಿಸಿಕೊಳ್ಳಬೇಕು ನಾವುಗಳು ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು ಅದಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕು ಸಮಾಜ ಸೇವೆ ಮಾಡಬೇಕೆಂದರು ಉಸ್ತುವಾರಿ ಸಚಿವರು ಗೋಪಾಲಯ್ಯನವರು ಮಾತನಾಡಿ ನನ್ನನ್ನು ನ್ಯಾಯಾಂಗ ಕಾರ್ಯಕ್ರಮಕ್ಕೆ ಕರೆದಿದ್ದು ವಕೀಲರ ಸಂಘಕ್ಕೆ ತುಂಬಾ ಆಭಾರಿಯಾಗಿದ್ದೇನೆ ನಜೀರ್ ಸಾಬ್ ರವರು ನಮ್ಮ ದೇಶದ ನಮ್ಮ ರಾಜ್ಯದ ಆಸ್ತಿ ಅವರು ನೀಡಿರುವ ತೀರ್ಪುಗಳು ತುಂಬಾ ಗೌರವಯುತವಾದವು 25 ಲಕ್ಷ ರೂಪಾಯಿಗಳ ಪೀಠೋಪಕರಣಗಳಿಗೆ ನಜೀರ್ ಸರ್ ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುದಾನ ಕೊಡಿಸುತ್ತೇನೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಹೇಳುವುದೇನೆಂದರೆ ಬಡವರಿಗೆ ದೀನ ದಲಿತರಿಗೆ ಅತಿ ಬೇಗ ನ್ಯಾಯ ಸವಲತ್ತು ತಲುಪುವಂತೆ ಆಗಬೇಕೆಂದರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಬ್ದುಲ್ ನಜೀರ್ ಸರ್ ಅವರು ಕೊಟ್ಟಿರತಕ್ಕಂತ ತೀರ್ಪುಗಳು ಸುಪ್ರೀಂ ಕೋರ್ಟ್ನಲ್ಲಿ ಶಾಶ್ವತವಾಗಿ ಉಳಿದತಕ್ಕಂತ ತೀರ್ಪುಗಳನ್ನ ನಾವು ನೇರವಾಗಿ ನೋಡಿರಲಿಲ್ಲ ಅವರನ್ನ ನೋಡಕ್ಕೆ ಅವಕಾಶ ಇರಲಿಲ್ಲ ಇವತ್ತು ಆ ಚಿರಸ್ಥಾಯಿಯಾಗಿ ಉಳಿತಕ್ಕಂತ ತೀರ್ಪುಗಳನ್ನು ಏನು ಕೊಟ್ಟಿದ್ದಾರೆ ಬಶಿವತೇನ ಅವರು ಶಾಂತಿಯಿಂದಿಲ್ಲ ಅವರ ಸೇವೆ ಅವರ ಜ್ಞಾನ ಇಡೀ ಭಾರತಕ್ಕೆ ಬೇಕಾಗಿದೆ ಅಂತಕಂತದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕರ್ನಾಟಕಕ್ಕಲ್ಲ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಅವರ ಅವಶ್ಯಕತೆ ಇದೆ ಅಂತಕಂತದ್ದನ್ನ ನಾವೆಲ್ಲರೂ ಭಾವಿಸಿದ್ದೇವೆ ಇವತ್ತು ಎಲ್ಲ ಹಿರಿಯ ನ್ಯಾಯವಾದಿಗಳು ಕುಳಿತು ಈ ಕಾರ್ಯಕ್ರಮಕ್ಕೆ ತಮ್ಮ ಕಾರ್ಯಕ್ರಮಕ್ಕೆ ಏನು ಬಂದಿದ್ದಾರೆ ನಮಗೆ ಹಾಸನ ಜಿಲ್ಲೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ವಿಶಿಷ್ಟವಾದ ಒಂದು ಸ್ಥಾನಮಾನ ಇದೆ ಶ್ರವಣಬೆಳಗೊಳ ಬೇಲೂರು ಹಳೆಬೇಡು ಇಲ್ಲಿರತಕ್ಕಂತ ಹೇಮಾವತಿ ಆ ಹೇಮಾವತಿ ನದಿ ನೀರಿನಿಂದ ಇವತ್ತು ಬೆಂಗಳೂರು ಇರಬಹುದು ಮೈಸೂರು ಇರಬಹುದು ಆನಲ್ಲೇ ಇರಬಹುದು ತುಮಕೂರುಲ್ಲೇ ಇರಬಹುದು ಲಕ್ಷಾಂತರ ರೈತ ಕುಟುಂಬಗಳಿಗೆ ಬೆಳೆಯನ್ನ ಬೆಳಿತಂತ ಇವತ್ತು ಆ ಹೇಮಾವತಿ ತಾಯಿನದೆ ತುಂಬಿ ತುಳುಕಿ ಬರಿ ನಮ್ಮ ರಾಜ್ಯಕ್ಕಲ್ಲ ಹೊರ ರಾಜ್ಯದ ತಮಿಳುನಾಡಿಗೂ ಇವತ್ತು ನೀರನ್ನ ಕೊಡ್ತಾ ಇದ್ದಾಳೆ ಅಂದ್ರೆ ಆ ಹೇಮಾವತಿ ತಾಯಿನ ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಪ್ರತಿನಿತ್ಯ ನಾವು
ಆ ಪೂಜೆನ ಮಾಡತಕ್ಕಂತ ಕೆಲಸವನ್ನ ನಾವು ಪ್ರತಿಯೊಬ್ಬರು ಮಾಡಬೇಕು ಅಂತಕಂತದ್ದನ್ನ ಹೇಳಿ ನನಗೆ ನ್ಯಾಯವಾದಿಗಳ ಸಮ್ಮುಖದಲ್ಲಿ ಇವತ್ತು ನಿಮ್ಮ ವಕೀಲರ ಸಂಘಕ್ಕೆ 25 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತಕಂತದ್ದನ್ನ ಹೇಳಿದ್ರೆ ಒಂದು 2-3 ದಿನದಲ್ಲೇ ನಾನು ಈಗಾಗಲೇ ಅಧ್ಯಕ್ಷರಿಗೆ ಹೇಳಿದ್ದೇನೆ ಒಂದು 25 ಇವತ್ತೇನೋ ಒಂದು ಮನವಿಯನ್ನು ಕೊಟ್ಟೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತಕ್ಷಣ ಅದನ್ನ ಬಿಡುಗಡೆ ಮಾಡಿ ಬಹುಶಃ ಒಂದು ಬಿಲ್ಡಿಂಗ್ ಆದ್ರೆ ಸಾಧ್ಯವಿದು ಒಂದು ಮನೆ ಬರಿ ಕಟ್ಟಡ ಕಟ್ಟದೆ ನಾವು ವಾಸ ಮಾಡಕಾಗೋದಿಲ್ಲ ಅಲ್ಲಿದ್ದ ಮನೆ ಒಳಗಡೆ ನಮಗೆ ಏನೇನು ವಸ್ತುಗಳು ಬೇಕು ಅದೆಲ್ಲ ಇದ್ರೇನೆ ಗೃಹ ಪ್ರವೇಶ ಮಾಡ್ತೀವಿ ಆಮೇಲೆ ಅದಕ್ಕೆಲ್ಲ ವಸ್ತುಗಳನ್ನು ಹೊತ್ತುಕೊಂಡು ಆದ್ಮೇಲೆ ನಾವು ಆ ಮನೆಗೆ ಶಿಫ್ಟ್ ಆಗ್ತಕ್ಕಂತದ್ದು ಇವತ್ತು ಏನು ವಕೀಲರ ಸಂಘ ಅತ್ಯಂತ ಒಂದು ಭಯವಾದ ಒಂದು ಕಟ್ಟಡ ಬಂದಿದೆ ಅದಕ್ಕೆ ಏನ ಬೇಕಿದೆ ಅದನ್ನ ಬಿಡುಗಡೆ ಮಾಡತಕ್ಕಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿ ತಕ್ಷಣ ಮಾಡತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕೊನೆಯದಾಗಿ ಕೇಳ್ಕಂತಕ್ಕಂತದ್ದು ಪಶನ ಯಾರು ಒಂದು ಅಧಿಕಾರದಲ್ಲಾಗ್ಲಿ ಈ ಒಂದು ಮನುಷ್ಯನ ಜೀವನ ಉದ್ದೇನ ಯಾರು ಸಾಗುತ್ತಾ ಇಲ್ಲ ನಾವು ಇರತಕ್ಕಂತ ಒಂದು ಜವಾಬ್ದಾರಿ ಏನಿದೆ ಅದರಲ್ಲಿ ಇವತ್ತೇನು ವಕೀಲರ ಮುಂದೆ ನಿಮ್ಮ ಶ್ರಮದಿಂದ ಮತ್ತು ನ್ಯಾಯಾಧೀಶರ ಒಂದು ಶ್ರಮದಿಂದ ಈ ಕಟ್ಟಡ ಏನಾಗಿದೆ ಇಲ್ಲಿ ಬರ್ತಕ್ಕಂತ ಹಳ್ಳಿಗಾಡಿನಿಂದ ಬರ್ತಕ್ಕಂತ ಅನೇಕ ಜನ ಬರ್ತಾರೆ ತಮ್ಮನ್ನ ನೋಡಬೇಕು ಅಂತಕಂತದ್ದನ್ನ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಮನೆ